रहे हो। नारायण आर्य परिपूर्ण गुणानुवाद विश्वोदय स्थितिरयो नियति प्रदाय ज्ञान प्रदाय विधा सुरदोक्ष दुख सत्कारणाय पिताय नमो नमस्ते। धर्म विज्ञान वैराग्य परमेश्वर चारिण आनंद तीर्थ भगवत पादान मुंदे निरंतरम नमोस्तु तात्विका देवाः विष्णुभक्ति परायणाः धर्म मार्गे प्रेरयन्तु भवन्तः सर्वैः। वक्रतुण्ड महाकाय सूर्यकोट संप्रभ निर्विघ्नं कुरु मे देव सर्वकार्येषु सर्वदा। नौमिन्यान सुधाधिकृत्यवनीं श्रीपादरक्षन्मणिं व्यासार्यान् विविधागमाब्दिभेरां श्रीवादिराजानपि वंदे हंसवरान रघुत्तम गुरुन वैदग्ध्य वारानिधि श्री सत्यव्रत राघवेन्द्र मुनिपान सत्यो सत्यानपान सत्यधीर कराब्जोत्थ ज्ञान वैराग्य सागर सत्य ज्ञान कितरण ही सांसद निगमित विद्याराम विदाचार्यम वेद ज्ञानाधिशिंदरम गुरुमत सिद्धांत वातंडम सत्य ध्यान मुनि भजे सत्याविद्य कराब्जोत्थान पंचाशदशकोटकान सत्य प्रमोद तीर्थार्या नौमिन्यार सुधार्थान शास्त्रेषु पारदर्शानं शास्त्रोपदेशोत्तरं दीनभक्तोद्धारकरं सत्यात्मानं नितिं भजे विद्यापीठ विधातारं विद्यावारिधिचन्द्रं विद्यार्थिवत्सलं वन्दे महामहिम सद्गुरुं। श्री गुरुभ्यो नमः। हरि ओम। ಇಪ್ಪತ್ತೇಳನೇ ಅಧ್ಯಾಯ ಮಹಾಭಾರತ ಅಸ್ತ್ರನೆಯ 8ನೇ ಶ್ಲೋಕ. ಶ್ರೀಕೃಷ್ಣ ಪರಮಾತ್ಮ ಯುದ್ಧವನ್ನೇ ಮಾಡುವುದಿಲ್ಲ ಎಂದು ತಾನು ಯುದ್ಧದಿಂದ ಪರಾಂಗುಖನಾದ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ನೀನು ಯಾವ ಜೀವರಿಗಾಗಿಯೂ ದುಃಖ ಪಡಬೇಡ, ನಿನ್ನ ಬಂಧು ಬಾಂಧವರು ಅವರು ಸ್ವರೂಪತಃ ನಿತ್ಯರಾಗಿದ್ದಾರೆ, ಇನ್ನು ನಾನು ಯುದ್ಧ ಮಾಡ್ತೇನೆ, ನಾನು ಯುದ್ಧ ಮಾಡಿದ್ದಕ್ಕೆ ಇವರೆಲ್ಲ ಮರಣ ಹೊಂತಾರೆ, ಅಂತೂ ನೀನು ದುಃಖ ಪಡಬೇಡ. ಯಾಕೆ ಅಂತಂದರೆ ನೀನು ಸ್ವತಂತ್ರನಾಗಿರುವಂತಹ ವ್ಯಕ್ತಿಯಲ್ಲ, ನಾನೇ ಎಲ್ಲರಿಗೂ ಪ್ರೇರಣೆ ಮಾಡ್ತಕ್ಕಂಥವನು. ಆಯಾ ಜೀವರಾಶಿ ಕ್ರಮದ ಪ್ರಕಾರ ಅವರವರು ಆಗಾಗ ಅವರು ಜನ್ಮವನ್ನು ಮರಣವನ್ನು ಹೊಂದುತ್ತಾರೆ. ಆದ ಕಾರಣ ನೀನು ನಿನಗೆ ವಿಹಿತವಾದ ಕರ್ಮವನ್ನು ಮಾಡು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಜ್ಞಾತ್ವಾ ಯೇಷಾಂ ನಿಧನಾದ್ಯಂತ ಜೀವಾದೇಹೇ ಅಸ್ವತಂತ್ರತಾಂ ಅಸ್ವಾತಂತ್ರ್ಯಾತ್ ನಿವೃತ್ತೌ ಚ ಮಾಂ ಅನುಸ್ಮರ ಯುದ್ಧ ಚ. ಅರ್ಜುನ, ನೀನು ಯಾಕೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೀಯಾ? ನಾನು ಯುದ್ಧ ಮಾಡಿದರೆ ಇವರೆಲ್ಲರೂ ಸತ್ತು ಹೋಗ್ತಾರೆ ಅಂತ ವಿಚಾರ ಮಾಡ್ತಾ ಇದೆಯಲ್ಲ. ನೀನು ಯುದ್ಧ ಮಾಡಿದರೂ ಸಾಯ್ತಾರೆ, ಯುದ್ಧ ಮಾಡದೇ ಇದ್ರೂ ಕೂಡ ಅವರಿಗೆ ಮರಣ ನಿಶ್ಚಿತ. ಯಾವ ಕಾಲಕ್ಕೆ ಯಾವ ವ್ಯಕ್ತಿಯ ಮರಣ ಅಂತನ್ನುವುದು ನಿಶ್ಚಿತವಾಗಿದೆ. ಆದ್ದರಿಂದಾಗಿ ನೀನೇ ನಿಮಿತ್ತ ಅಂತ ತಿಳಿದುಕೊಳ್ಳಬೇಡ. ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂತಂದ ಮೇಲೆ ಅವನಿಗೆ ಮರಣ ಇದ್ದೇ ಇದೆ, ಮೃತನಾಗಿದ್ದಾನೆ ಜನ್ಮವೂ ಇದೆ. ಆದ್ದರಿಂದ ಜನ್ಮ ಮರಣ ಜ್ಞಾನ ಅಜ್ಞಾನ ಎಲ್ಲವೂ ಈ ಹುಟ್ಟಿರುವಂತಹ ಜೀವರಾಶಿಗಳಿಗಿದ್ದೇ ಇದೆ. ಮತ್ತು ಇಂತಹ ಈ ಸಮಸ್ತವಾಗಿರ್ತಕ್ಕಂತಹ ಯಾವ ಜಗತ್ತಿದೆ ಅದು ಜೀವಾದಯ ಅಸ್ವತಂತ್ರತಾ ಭಗವಂತನ ಅಧೀನವಾದ
ಎಲ್ಲ ಜೀವರು ಕೂಡ ಅಸ್ವತಂತ್ರರಾಗಿದ್ದಾರೆ. ಆದ್ದರಿಂದ ನೀನು ಕೂಡ ಅಸ್ವತಂತ್ರನೇ, ಅಸ್ವತಂತ್ರನಾದ್ದರಿಂದ ಯುದ್ಧ ಮಾಡುವುದಿಲ್ಲ ಅಂತ ಹೇಳಬೇಡ. ವಿಚಿತ್ರ ಏನು ಅಂದ್ರೆ, ಕೃಷ್ಣ ಹೇಳ್ತಾನೆ ಅಸ್ವಾತಂತ್ರ್ಯ ನಿವೃತ್ತ ಉದ್ಧ, ಯುದ್ಧ ಮಾಡೋದಿಲ್ಲ ಅಂತ ಹೇಳುವ ಸ್ವಾತಂತ್ರ್ಯವೂ ನಿನಗಿಲ್ಲ. ನಿವೃತ್ತವು ಅಸ್ವಾತಂತ್ರ್ಯ ಅಂತಂದ್ರೆ ನಿವೃತ್ತಿ ಅಂದ್ರೆ ಬಿಟ್ಬಿಡೋದು, ನಾನು ಯುದ್ಧವನ್ನು ಮಾಡುವುದಿಲ್ಲ ಅಂತ. ಯುದ್ಧ ಬಿಡಲಿಕ್ಕೂ ನಿನಗೆ ಸ್ವಾತಂತ್ರ್ಯ ಇಲ್ಲ, ಯಾಕೆಂದ್ರೆ ನಾನೇ ಪ್ರೇರಕ, ಸರ್ವ ನಿಯಾಮಕ, ಸ್ವತಂತ್ರ. ಹೀಗಾಗಿ ಮಾಡೋದಿಲ್ಲ ಅಂತ ಹೇಳಬೇಡ, ಅವಶ್ಯವಾಗಿ ಯುದ್ಧವನ್ನು ಮಾಡು. ಯುದ್ಧ ಮಾಮನುಸ್ಮರ, ಆ ಯುದ್ಧ ಮಾಡುವಾಗ ಮಾತ್ರ ನನ್ನ ಸ್ಮರಣ ಮಾಡ್ತಾ ಯುದ್ಧವನ್ನು ಮಾಡು. ಅಂದ್ರೇನು, ಯುದ್ಧ ಕರ್ತ ಹರಿಹಿ, ನಾನು ಅಸ್ವತಂತ್ರನಾಗಿರ್ತಕ್ಕಂತಹ ಕರ್ತೃ, ಪ್ರಧಾನವಾಗಿರ್ತಕ್ಕಂತಹ ಸ್ವತಂತ್ರ ಕರ್ತ ನಾರಾಯಣ, ಆ ಭಗವಂತನೇ ನನ್ನಿಂದ ಈ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ನಾನೇನು ಈ ದುಷ್ಟರಾಗಿರ್ತಕ್ಕಂತಹ ಶತ್ರುಗಳ, ದುರ್ಯೋಧನಾದಿಗಳ, ಬೇರೆ ಬೇರೆ ವ್ಯಕ್ತಿಗಳ ಏನು ಸಂಹಾರವನ್ನು ನಾನು ಮಾಡ್ತಾ ಇದ್ದೇನೆ, ಅದು ಭಗವಂತ ನನ್ನಿಂದ ಮಾಡಿಸಿದ ಒಂದು ಸತ್ಕಾರ್ಯ ಎಂಬುದಾಗಿ ನೀನು ಚಿಂತನೆ ಮಾಡು, ಯುದ್ಧವನ್ನು ಮಾಡು. ಹೀಗೆ ಎಲ್ಲ ಅಧಿಕಾರಿಗಳು, ಜೀವರಾಶಿಗಳು ಕೂಡ ಅವರವರಿಗೆ ವಿಹಿತವಾದ ಕರ್ಮವನ್ನ ಭಗವಂತನ ಪೂಜೆ ಎಂಬುದಾಗಿ ಚಿಂತನೆ ಮಾಡಿ ಅವರು ತಾವು ಯುದ್ಧವನ್ನ ಮಾಡಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಇನ್ನೊಂದು ಮಾತನ್ನು ಹೇಳ್ತಾನೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಯಾರು ಮತ್ಪರಾಹ, ಮತ್ಪರಾಹ ಅಂದ್ರೆ ನಾನೇ ಸರ್ವೋತ್ತಮ ಎಂದು ತಿಳಿದವರು ಅಂತ ಅರ್ಥ. ಮತ್ಪರಾಹ ಎಂಬ ಶಬ್ದಕ್ಕೆ ಅಹಮೇವ ಪರಹ, ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ಅವನೇ ಸರ್ವೋತ್ತಮ ಅಂತ ಯಾರು ತಿಳಿದಿದ್ದಾರೋ ಅಂತಹ ಜೀವರು ನನ್ನಲ್ಲಿ ಏನೇ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ಕೂಡ ನನ್ನಲ್ಲೇ ಸಮರ್ಪಣೆ ಮಾಡಬೇಕು. ಅಂದ್ರೇನು ಕರ್ಮಗಳ ಸಮರ್ಪಣೆ ಅಂದ್ರೆ, ಆ ಕರ್ಮದ ಫಲದ ಅಪೇಕ್ಷೆ ಇಲ್ಲದೇನೆ ಇದು ಕೇವಲ ಭಗವಂತನ ಪೂಜಾ ರೂಪವಾಗಿರ್ತಕ್ಕಂತಹದ್ದು ಮಾಡಿದ್ದು ಆ ಭಗವಂತನಿಗೆ ಸಮರ್ಪಿತ ಎಂಬುದಾಗಿ ಸನ್ಯಸ್ಯ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಸನ್ಯಾಸ ಬಿಡೋದು ಅಂತ ಅರ್ಥ ಇದೆ. ಆದ್ರೆ ಇಲ್ಲಿ ಸನ್ಯಸ್ಯ ಅಂದ್ರೆ ಸಮರ್ಪಣೆ ಮಾಡೋದು ಅಂತ ಅರ್ಥ. ಸಮರ್ಪಣೆಯನ್ನು ಮಾಡಿ ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತಹ ಉಪಾಸತೆ, ಅನನ್ಯವಾದ ಯೋಗ ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರಲ್ಲಿ ಮನಸ್ಸಿರೋದಿಲ್ಲ. ಅನನ್ಯವಾದ ಯೋಗ ಅಂದ್ರೆ ಭಕ್ತಿ ಯೋಗ. ಯೋಗ ಎಂಬ ಶಬ್ದಕ್ಕೆ ಉಪಾಯ ಅಂತ ಅರ್ಥ ಇದೆ. ಇಲ್ಲಿ ಉಪಾಯ ಯಾವುದು ಅಂದ್ರೆ ಭಕ್ತಿ ಅಂತ ಅನ್ನೋದೇ ಉಪಾಯ. ಭಗವಂತನ್ನ ಬಿಟ್ಟು ಬೇರೆಯವರಲ್ಲಿ ಭಕ್ತಿಯನ್ನು ಮಾಡಿದೆ, ಪ್ರಧಾನವಾಗಿ ಬೇರೆಯವರಲ್ಲಿ ಮಾಡಬಾರದು ಅಂತ ಅಭಿಪ್ರಾಯವಲ್ಲ, ಪ್ರಧಾನವಾಗಿ ಭಗವಂತನಲ್ಲಿ ಏನೇ ಭಕ್ತಿಯನ್ನು ಮಾಡಬೇಕು. ಆದ್ದರಿಂದ ಆ ಪ್ರಧಾನವಾಗಿ ಭಗವಂತನಲ್ಲಿ ಏನೇ ಭಕ್ತಿಯನ್ನು ಮಾಡ್ತಾ ಆ ಭಕ್ತಿ ಎಂಬ ಉಪಾಯದಿಂದ ಮಾಂ ಧ್ಯಾಯಂತಹ, ನನ್ನ ಧ್ಯಾನವನ್ನು ಮಾಡ್ತಾ ಇರ್ತಾರೆ,
ನನ್ನ ಧ್ಯಾನವನ್ನು ಮಾಡ್ತಾ ನನ್ನ ಉಪಾಸನೆಯನ್ನು ಮಾಡುತ್ತಾರೆ. ಮಾಂ ಧ್ಯಾಯಂತಹ ಉಪಾಸನ, ನನ್ನ ಧ್ಯಾನ ಮಾಡ್ತಾ ನನ್ನ ಉಪಾಸನೆಯನ್ನು ಮಾಡುತ್ತಾರೆ. ಹೀಗೆ ಯಾರು ತಮಗೆ ವಿಹಿತವಾದ ಕರ್ಮಗಳು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಾಗೂ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಹೀಗೆ ಏನು ವರ್ಣಾಶ್ರಮ ಧರ್ಮಗಳನ್ನು ಆಯಾ ವ್ಯಕ್ತಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿದ್ದಾರೆಯೋ ಅವರು ತಾವು ತಾವು ಮಾಡತಕ್ಕಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು, ಅವರಿಗೆ ವಿಹಿತವಾದ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಅದು ಭಗವಂತನ ಪೂಜೆ ಎಂಬುದಾಗಿ ಚಿಂತನೆ ಮಾಡಬೇಕು. ಹೀಗೆ ಯಾರು ತಾವು ಆ ಕರ್ಮಗಳನ್ನು ಭಗವಂತನ ಪೂಜೆ ಎಂದು ಭಗವಂತನಿಗೆ ಸಮರ್ಪಣೆ ಮಾಡಿ ನನ್ನನ್ನೇ ಧ್ಯಾನ ಮಾಡ್ತಾ ಉಪಾಸನ ಮಾಡ್ತಾರೋ ಅಂತಹ ವ್ಯಕ್ತಿಗಳನ್ನ ನಾನು ಸಂಸಾರದಿಂದ ಮುಕ್ತರನ್ನಾಗಿ ಮಾಡುತ್ತೇನೆ. ತೇಷಾಮಹಂ ಸಮುದ್ರತ್ತ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅಂತಹ ಯಾರು ವ್ಯಕ್ತಿಗಳಿದ್ದಾರೋ ಅವರನ್ನ ನಾನು ಈ ಮೃತ್ಯು ಸಂಸಾರ ಸಾಗರ ಮರಣವೆಂಬಂತಹ ಏನು ದೊಡ್ಡದಾಗಿರ್ತಕ್ಕಂತಹ ಸಂಸಾರ ಸಾಗರ ಇದೆ ಅದರಿಂದ ಸಮುದ್ರತ್ತ ನಾನು ಅವರನ್ನ ಉದ್ಧಾರ ಮಾಡ್ತೇನೆ, ಮುಕ್ತರನ್ನಾಗಿ ಮಾಡುತ್ತೇನೆ. ಜನ್ಮ ಮರಣಗಳಿಗೆ ಅಂತವೇ ಇಲ್ಲ, ಅಷ್ಟು ಸಲ ಜನ್ಮ ಅಷ್ಟು ಸಲ ಮರಣ. ಎಷ್ಟು ಸಲ ಹುಟ್ಟುತ್ತೇವೆ ಎಷ್ಟು ಸಲ ಸಾಯ್ತೇವೆ ಅಂತ ಯಾರಿಗೆ ಗೊತ್ತಿದೆ? ಲಕ್ಷ ಲಕ್ಷ ಕೋಟಿ ಕೋಟಿ ಬಾರಿ ಅಲ್ಲ, ಅನಂತ ಬಾರಿ ಹುಟ್ಟುತ್ತೇವೆ ಅನಂತ ಬಾರಿ ಸಾಯ್ತೇವೆ. ಆದರೂ ಈ ಸಂಸಾರದಲ್ಲಿ ಹುಟ್ಟುತ್ತಾ ಸಾಯ್ತಾ ಇರ್ತೇವೆ. ಇಂತಹ ದೊಡ್ಡದಾಗಿರ್ತಕ್ಕಂತಹ ಸಂಸಾರ ಇದೆ. ಯಾಕೆಂದ್ರೆ ಇದು ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಅನಾದ ಕಾಲದ ಸಂಸಾರ ಬರ್ತಾ ಇದೆ. ಈ ಜೀವರಾಶಿ ಹುಟ್ಟುತ್ತಾರೆ ಮರಣವನ್ನು ಹೊಂದುತ್ತಾರೆ. ಇಂತಹ ಸಂಸಾರದಿಂದ ಮುಕ್ತರಾಗಬೇಕಾಗಿದ್ದರೆ ನನ್ನ ಭಕ್ತಿ ಒಂದೇ ಉಪಾಯ ಸಾಧನ, ಅದರಿಂದ ನನ್ನ ಅಪರೋಕ್ಷ ಜ್ಞಾನ ಪಡೆದು ಆಮೇಲೆ ಅವರು ಮುಕ್ತರಾಗಲಿ ಸಾಧ್ಯ. ಕೃಷ್ಣ ಹೇಳ್ತಾನೆ ಅಂತಹ ಭಕ್ತರನ್ನ ಮಯ್ಯಾವೇಶಿತ ಚೇತ್ತ, ನನ್ನಲ್ಲಿಯೇ ಯಾರು ಮನಸ್ಸನ್ನಿಟ್ಟಿದ್ದಾರೆಯೋ ಅಂತಹ ಆ ಭಕ್ತರನ್ನ ಅರ್ಜುನ ನ ಚಿರಾತ್ ಅಹಂ ಸಮುದ್ರತ್ತ ಭವಾನ್, ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಬೇಗನೆ ಅವರನ್ನ ಈ ಸಂಸಾರದಿಂದ ಮುಕ್ತರನ್ನಾಗಿ ಮಾಡುತ್ತೇನೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಈ ಸಂಸಾರದಿಂದ ಜೀವರಾಶಿಗಳನ್ನ ಮುಕ್ತರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾರನ್ನು ಮುಕ್ತರನ್ನಾಗಿ ಮಾಡ್ತಾನೆ? ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವುದಿಲ್ಲ. ಯಾರು ಯಾರು ಭಗವಂತನ ಉಪಾಸನೆ ಮಾಡ್ತಾರೆ ಅವರನ್ನು ಮಾತ್ರ ನಾನು ಮುಕ್ತರನ್ನಾಗಿ ಮಾಡ್ತೇನೆ. ಮಯಾ ತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನಚ ಅಹಂ ತೇಷು ಅವಸ್ಥಿತಃ. ನಾನು ಈ ಸಂಪೂರ್ಣವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದೇನೆ. ಇದಂ ಸರ್ವಂ ಜಗತ್, ಈ ಸಂಪೂರ್ಣವಾಗಿರ್ತಕ್ಕಂತಹ ಜಗತ್ತು ಏನಿದೆಯೋ ಈ ಜಗತ್ತು ನನ್ನಿಂದ ತುಂಬಿಕೊಂಡಿದೆ. ಹಾಗಾದ್ರೆ ಯಾಕೆ ನೀನ್ ಕಾಣಿಸೋದಿಲ್ಲ? ಎಲ್ಲಾ ಕಡೆ ನೀನಿದ್ರೆ ನಮಗೆ ಕಾಣಿಸ್ಬೇಕಲ್ಲ ಅಂತ ಕೇಳಿದ್ರೆ ಅದಕ್ಕೆ ಅಂದ್ರೆ ಅವ್ಯಕ್ತ ಮೂರ್ತಿನ, ನನ್ನ ಸ್ವರೂಪ ನನ್ನ ಸ್ವಭಾವ ಅವ್ಯಕ್ತ ಸ್ವಭಾವ, ಎಲ್ಲರಿಗೂ ಕಾಣಿಸುವಂತಹ ಸ್ವಭಾವ ಅಲ್ಲ. ಹೀಗಾಗಿ ಅವ್ಯಕ್ತ ಸ್ವಭಾವ ಇರತಕ್ಕಂತಹ ಅವ್ಯಕ್ತ ಸ್ವರೂಪನಾದ ನಾನು ಎಲ್ಲ ಕಡೆಗಿದ್ದೇನೆ, ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಮಸ್ತಾನಿ ಸರ್ವಭೂತಾನಿ,
ಎಲ್ಲ ಜೀವರಾಶಿಗಳು ನನ್ನನ್ನ ಆಶ್ರಯ ಮಾಡಿಕೊಂಡು ಇದೆ. ನಾನೇ ಆ ಎಲ್ಲ ಜೀವರಾಶಿಗಳಿಗೆ ಸಮಸ್ತವಾಗಿರ್ತಕ್ಕಂತಹ ಜಗತ್ತಿಗೆ ಆಶ್ರಯನಾಗಿದ್ದೇನೆ. ನಚ ಅಹಂ ತೇಷು ಅವಸ್ಥಿತ, ನಾನು ಅವುಗಳಲ್ಲಿ ಇಲ್ಲ. ಈಗ 2 ನಿಮಿಷದ ಹಿಂದೆ ಹೇಳಿದ ಎಲ್ಲಾ ಕಡೆ ಇದ್ದೆ ಅಂತ ಇವ್ರು ಹೇಳ್ತಾನೆ, ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ವಿರುದ್ಧ ಅಂತ ತಿಳ್ಕೊಳ್ಳಬೇಡಿ. ಇದರ ಅಭಿಪ್ರಾಯ ಏನು ಅಂತಂದ್ರೆ, ನಾನು ಅವುಗಳನ್ನ ಆಶ್ರಯ ಮಾಡಿಕೊಂಡು ಇಲ್ಲ, ಅದಿದ್ರೆ ನಾನು ಇರ್ತೇನೆ, ಇಲ್ಲೇ ಇದ್ರೆ ಇಲ್ಲ ಅಂತಿಲ್ಲ. ಉದಾಹರಣೆಗೆ, ನಾನು ಇವಾಗ ಒಂದು ಭೂಮಿಯ ಮೇಲೆ ಕೂತಿದ್ದೇನೆ, ಭೂಮಿ ಇದ್ರೆ ನಾನು ಇರ್ತೇನೆ, ಭೂಮಿನೇ ಇಲ್ಲ ಅಂದ್ರೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ. ಆ ತರಹ ಪರಮಾತ್ಮ ಭೂಮಿಯಲ್ಲಿ ಇದ್ದಾನೆ, ಓ ದೇವರು ನನ್ನ ಜೊತೆಗೆ ಭೂಮಿಯಲ್ಲಿ ಇದ್ದಾನೆ. ಆಗ ನಾನಿದ್ರೆ ನನ್ನ ಜೊತೆ ದೇವರು ಇದ್ದಾನೆ, ನಾನಿರ್ಬೇಕಾದ್ರೆ ಏನ್ ಬೇಕು, ಭೂಮಿ ಬೇಕು, ಭೂಮಿ ಇಲ್ಲದೆ ಇದ್ರೆ ನಾನು ಇರೋದಿಲ್ಲ. ಹಾಗೆ ದೇವರು ಇರಬೇಕಾದ್ರೂ ಕೂಡ ಭೂಮಿ ಇದ್ರೆ ದೇವರು ಇರ್ತಾನೆ, ಇಲ್ಲದೆ ಇದ್ರೆ ಇರೋದಿಲ್ಲ ಎಂಬ ಪರಿಸ್ಥಿತಿ ಪರಮಾತ್ಮನಿಗೆ ಇಲ್ಲ. ಅದನ್ನೇ ಹೇಳ್ತಾನೆ, ನಚ ಅಹಂ ತೇಷು ಅವಸ್ಥಿತ. ಅಂದ್ರೆ ಆ ಪದಾರ್ಥಗಳನ್ನ ಆಶ್ರಯ ಮಾಡಿಕೊಂಡು ನಾನು ಇಲ್ಲ, ಅದರೊಳಗಿದ್ದೇನೆ, ಅದರೊಳಗೇನ್ ಸಂಶಯ ಇಲ್ಲ. ಆದ್ರೆ ಅದನ್ನ ಆಶ್ರಯ ಮಾಡಿಕೊಂಡು ಅದಿಲ್ಲದ್ರೆ ನಾನು ಇರೋದಿಲ್ಲ ಎಂಬ ಪರಿಸ್ಥಿತಿ ಮಾತ್ರ ನನಗೆ ಸರ್ವಥ ಇಲ್ಲ. ಪರಮಾತ್ಮ ಸಮಗ್ರವಾದ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿದ್ದಾನೆ. ಬ್ರಹ್ಮಾಂಡದ ಹೊರಗೆ ಅನೇಕ ಆವರಣಭೂತವಾದ ತತ್ವಗಳಿದೆ, ಅಲ್ಲಿಯೂ ಭಗವಂತನಿದ್ದಾನೆ. ಅದಕ್ಕಿಂತಲೂ ಹೊರಗಡೆ ಅವ್ಯಾಕೃತ ಆಕಾಶ ಇದೆ, ಅಲ್ಲಿಯೂ ಪರಮಾತ್ಮ ಇದ್ದಾನೆ. ಹಾಗಾದ್ರೆ ಅವ್ಯಾಕೃತ ಆಕಾಶದಲ್ಲಿ ಏನು ಪರಮಾತ್ಮ ಇದ್ದಾನೆ, ಅಲ್ಲೇನು ಈ ಪೃಥ್ವಿ ಇಲ್ಲ, ಬ್ರಹ್ಮಾಂಡ ಇಲ್ಲ, ಯಾವ ಲೋಕಗಳಿಲ್ಲ, ಹಾಗೂ ಏನೂ ಇಲ್ಲ. ಹಾಗಾದ್ರೆ ಏನಾಯ್ತು, ಪೃಥ್ವಿ ಇದ್ರೇನೆ ಭಗವಂತ ಇರ್ತಾನೆ ಅಂತ ಅರ್ಥ ಅಲ್ಲ. ಯಾವ ಪದಾರ್ಥವೂ ದೇವರು ಬೇಕಾಗಿಲ್ಲ. ನಾನು ಯಾಕೆ ದೃಷ್ಟಾಂತ ಕೊಟ್ಟೆ ಅಂದ್ರೆ, ಅಲ್ಲಿ ಅವ್ಯಾಕೃತ ಆಕಾಶ ಇದೆ, ಅದನ್ನ ಆಶ್ರಯ ತಗೊಂಡಿದೆ, ಹಾಗರ್ಥ ಅಲ್ಲ. ಇದಿಲ್ಲೇ ಇದ್ದು ಇರ್ತಾನೆ ದೇವರು, ಅಷ್ಟಕ್ಕ ಮಾತ್ರ ದೃಷ್ಟಾಂತ ಕೊಟ್ಟಿ. ಹೀಗಾಗಿ ಭಗವಂತ ತಾನು ಎಲ್ಲ ಕಡೆ ಇದ್ದಾನೆ, ಆದ್ರೆ ಯಾವ ಪದಾರ್ಥಗಳು ಕೂಡ ದೇವರಿಗೆ ಆಶ್ರಯ ಅಂತ ಆಗಿಲ್ಲ. ನಾನು ಎಲ್ಲ ಕಡೆಗಿದ್ದೇನೆ, ಎಲ್ಲ ಕಡೆಗೆ ಇದ್ದರೂ ಕೂಡ ನನ್ನ ಸ್ವರೂಪ ಯಾರಿಗೂ ಕಾಣಿಸುವುದಿಲ್ಲ. ನನಗೆ ಆ ಯಾವುದೇ ವಸ್ತುಗಳಿಂದ ಆಗಬಹುದಾದ ಏನು ಕ್ಲೇಶಗಳಿದೆ, ನಾಶ ಇದೆ, ಕಷ್ಟ ಇದೆ, ದುಃಖ ಇದೆ, ಅದು ನನಗೆ ಸರ್ವಥ ಆಗೋದಿಲ್ಲ. ಅಂತಹ ಸ್ವರೂಪ ನನ್ನದು. ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಸುಪೂರ್ಣ ಸತ್ಸರ್ವ ಗುಣ ದೇಹೋಹಂ ಸರ್ವದಾ ಪ್ರಭು ಅಸ್ಪೃಷ್ಟಾಖಿರ ದೋಷೈಕ ನಿತ್ಯ ಸತ್ತನುರವ್ಯಯ ಇತ್ಯುಕ್ತೋ ವಾಸವಿಪ್ರಾಹ ವ್ಯಾಪ್ತಂತೆ ದರ್ಶಯೇಶಮೇ. ಭಗವಂತನ ಸ್ವರೂಪ ಏನು, ದೇವರ ಅಸ್ತಿತ್ವ ಅರ್ಥಾತ್ ಭಗವಂತನ ರೂಪ. ನಾವು ರೂಪ ಅಂದ ತಕ್ಷಣ ಭಗವಂತ ರೂಪ ಅಂತ ಮಾತ್ರ ತಿಳ್ಕೋಬೇಕು. ದೇವರೇ, ದೇವರು ಅಂದ್ರೆ ಯಾರು, ಯಾರನ್ನು ದೇವರು ಅಂತ ನಾವು ಚಿಂತನೆ ಮಾಡಬೇಕು. ಪರಮಾತ್ಮನೇ ಹೇಳ್ತಾನೆ, ನಾನು ಯಾರು, ನನ್ನ ಸ್ವರೂಪ ಏನು, ನಾನು ಹೇಗಿದ್ದೇನೆ ಅಂತ ಕೇಳಿದ್ರೆ, ಸುಪೂರ್ಣ. ಸುಪೂರ್ಣ ಸರ್ವದಾ, ಸರ್ವದಾ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಕೂಡ ಸುಪೂರ್ಣ ಪರಿಪೂರ್ಣವಾದ. ಸತ, ಸತ ಎಂಬ ಶಬ್ದಕ್ಕೆ ದೋಷ ಇಲ್ಲದೇ ಇರುವ. ಸರ್ವ ಗುಣ, ಎಲ್ಲ ಗುಣಗಳು, ಆನಂದಾದಿ ಎಲ್ಲ ಗುಣಗಳು, ಆ ಗುಣಗಳೇ ದೇಹ
ಪರಮಾತ್ಮನಿಗೆ. ಅಂತಹ ಪರಮಾತ್ಮ ನಾವು ಗೀತೆಯಲ್ಲಿ ಭಗವಂತ ವಿಷ್ಣುರೂಪ ದರ್ಶನ ಮಾಡಿಸಿದ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಭಗವಂತನ ಸ್ವರೂಪವನ್ನು ತೋರಿಸ ಅಂತ ಇಲ್ಲಿ ಬರುತ್ತೆ. ಈ ಭಗವಂತನ ಸ್ವರೂಪ ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹದ್ದು. ದೇವರು ಇರೋದೇ ಹೀಗಿದ್ದಾನೆ. ಭಗವಂತನಿಗೆ ಯಾವ ದೇಶ ಯಾವ ಕಾಲದ ನಿರ್ಬಂಧವೂ ಇಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ತಾನು ಇರುವ ಊರು ತಾನಿರುವ ಪ್ರದೇಶ ಇದ್ರೆ ಅವನು ಒಳ್ಳೆಯ ಶಕ್ತಿ ಬಲ ಎಲ್ಲ ಇರುತ್ತೆ. ಬೇರೆ ಕಡೆ ಹೋದ್ರೆ ಅವನಿಗೆ ಆ ಶಕ್ತಿ ಇರೋದಿಲ್ಲ. ಕೆಲವರಿಗೆ ಇಲ್ಲ ನನಗೆ ಆ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಶಕ್ತಿ ಇತ್ತು ಈಗಿಲ್ಲ ಅಂತಂದ್ರೆ ಎಲ್ಲ ಕಾಲದಲ್ಲಿ ಇಲ್ಲ. ಎಲ್ಲ ಕಾಲದಲ್ಲಿ ಕೆಲವರಿಗೆ ಶಕ್ತಿ ಇಲ್ಲ, ಎಲ್ಲ ದೇಶದಲ್ಲಿ ಸಾಮರ್ಥ್ಯ ಇಲ್ಲ, ಭಗವಂತನಿಗೆ ಈ ತರಹದ ಪರಿಸ್ಥಿತಿ ಇಲ್ಲ. ಸರ್ವದಾ ಯಾವಾಗಲೂ ನಿನ್ನೆ ಮೊನ್ನೆ ಇವತ್ತು ಸಣ್ಣವರಾದಾಗ ದೊಡ್ಡವರಾದಾಗ ಹೋದ ಬ್ರಹ್ಮಕಾಲ ಮುಂದಿನ ಬ್ರಹ್ಮಕಾಲ ಯಾವ ಸಂಶಯನೇ ಇಲ್ಲ. ಯಾವ ಆ ಕಾಲ ನಿಮಿತ್ತಕವಾಗಿ ದೇವರಿಗೆ ಏನಾದರೂ ತೊಂದರೆ ಬಂತು ಅಂತನ್ನೋದೇ ಇಲ್ಲ. ಅಂತಹ ಸ್ವರೂಪ ಉಳ್ಳವನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಸರ್ವದಾ ಗುಣದೇಹ, ಎಲ್ಲ ಗುಣಗಳು ದೇವರಲ್ಲಿದೆ, ಒಂದು ಗುಣವೂ ಇಲ್ಲ ಅಂತಿಲ್ಲ, ಎಲ್ಲ ಗುಣವೂ ಇದೆ. ಆ ಒಂದೊಂದು ಗುಣವೂ ಪರಿಪೂರ್ಣವಾಗಿದೆ. ಸುಪೂರ್ಣ, ಸುಪೂರ್ಣ ಅಂದ್ರೆ ಪರಿಪೂರ್ಣವಾದ ಗುಣಗಳು, ಎಲ್ಲಾ ಗುಣಗಳು. ಮತ್ತೇನಾಗಿದೆ ಸತ, ಸತ ಅಂದ್ರೆ ದೋಷ ಇಲ್ಲದೆ ಇದ್ದದ್ದು ಅಂತ. ಗುಣನೇ ಇದ್ದ ಮೇಲೆ ಗುಣಕ್ಕೆ ದೋಷ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪೂರ್ಣವಾದ ದೋಷ ಇಲ್ಲದೆ ಇರುವ ಗುಣಗಳು, ಅದು ಒಂದಲ್ಲ ಎರಡಲ್ಲ ಎಲ್ಲಾ ಗುಣಗಳು, ಅಂತಹ ಗುಣವುಳ್ಳವನು ಪರಮಾತ್ಮ. ಈ ಶಬ್ದದ ಅರ್ಥವನ್ನ ನಿಧಾನವಾಗಿ ನಾವು ಚಿಂತನೆ ಮಾಡಬೇಕು. ದೇವರ ಸ್ವರೂಪ ಎಂಥದ್ದು? ಅದಕ್ಕೆ ನಾವು ಈ ರೀತಿಯಾಗಿ ತಿಳ್ಕೊಳ್ಬೇಕು. ಗುಣ ಅಂದರೆ ಜ್ಞಾನ, ಗುಣ ಅಂದ್ರೆ ಆನಂದ, ಗುಣ ಅಂದ್ರೆ ಬಲ, ಹೀಗೆ ಅನೇಕ ಗುಣಗಳಿದೆ. ಈ ಗುಣ ಪರಿಪೂರ್ಣವಾಗಿದೆ ಪರಮಾತ್ಮನಲ್ಲಿ. ಉದಾಹರಣೆಗೆ ಆನಂದ, ಆನಂದ ಅಂತ ಅನ್ನೋದು ಪರಿಪೂರ್ಣವಾಗಿದೆ ಪರಮಾತ್ಮನಲ್ಲಿ, ಯಾವಾಗಲೂ ಪರಿಪೂರ್ಣವಾಗಿದೆ, ಸರ್ವದಾ ಯಾವಾಗಲೂ ಆನಂದ ಪರಿಪೂರ್ಣವಾಗಿದೆ ಅಂತ ಹೇಳಿದ ಮೇಲೆ ಅಲ್ಲಿ ಸತ್ ಎಂಬಂತಹ ಒಂದು ಶಬ್ದ ಇದೆ. ಆ ಸತ್ ಎಂಬ ಶಬ್ದಕ್ಕೆ ದೋಷ ಇಲ್ಲದೆ ಇದ್ದದ್ದು ಅಂತ ಹೇಳಿಲ್ಲ. ಏನು ದೋಷ ಇಲ್ಲದೆ ಇದ್ದದ್ದು ಅಂತಂದ್ರೆ, ಸತ್ ಎಂಬ ಶಬ್ದಕ್ಕೆ ಆನಂದದಲ್ಲಿಯೂ ಕೆಲವು ದೋಷಗಳು ಉಂಟು ಲೋಕದಲ್ಲಿ, ಜ್ಞಾನದಲ್ಲಿಯೂ ದೋಷ ಉಂಟು ಕೆಲವದಲ್ಲಿ. ಅಂದ್ರೆ ಉದಾಹರಣೆಗೆ ಜನ್ಯವಾದ ಆನಂದ, ಜನ್ಯವಾದ ಆನಂದ ಅಂದ್ರೆ ಹುಟ್ಟಿದ್ದು. ಈಗ ಒಬ್ಬ ವ್ಯಕ್ತಿಗೆ ನಾವು ಹಣ್ಣು ಕೊಟ್ಟಾಗ ಅವನು ಹಣ್ಣು ತಿಂತಾನೆ, ಆ ಹಣ್ಣು ತಿನ್ನುವುದರಿಂದ ಸಂತೋಷವಾಗುತ್ತದೆ, ಇದು ಜನ್ಯವಾದ ಆನಂದ. ಬಿಸಿ ಬಿಸಿಯಾದ ರುಚಿ ರುಚಿಯಾಗಿರ್ತಕ್ಕಂತಹ ವಡ ಉದ್ದಿನ ವಡಿ ಎಲ್ಲ ಕೊಟ್ರೆ ಅದು ತಿಂತಾನೆ, ಅವನಿಗೆ ಸಂತೋಷವಾಗುತ್ತೆ. ಹಾಗಾದ್ರೆ ಏನಾಯ್ತಿದು? ತಿಂದಾಗ ಬರುವಂತಹ ಒಂದು ಸಂತೋಷ, ಅದು ಕೊಡದೆ ಇದ್ರೆ ಅವನಿಗೆ ಸಂತೋಷ ಆಗಿಲ್ಲ. ಅಯ್ಯೋ ಇವತ್ತು ಅದು ತಿಂದಿಲ್ಲ ಇದು ತಿಂದಿಲ್ಲ ಅಂತ ಹೇಳಿ ಅವನಿಗೆ ದುಃಖವಾಗ್ತದೆ. ಹೀಗಾಗಿ ಹಾಗಾದ್ರೆ ಏನಾಯ್ತು?
ಆನಂದ ಇದೆ, ಆನಂದದಲ್ಲಿ ದೋಷವೂ ಇದೆ. ಏನ ದೋಷ? ಜನ್ಯವಾಗುತ್ತದೆ ಆನಂದ. ಕೆಲವು ಸಲ ಆ ಆನಂದ ಇರೋದೇ ಇಲ್ಲ, ಇಂತಹ ಒಂದು ಪ್ರಸಂಗ ನಮಗಿದೆ. ಎಲ್ಲಿ ಆನಂದ ಇದೆ, ಎಷ್ಟು ಆನಂದ ಇದೆ? ಉದಾಹರಣೆ ನಾನು ಹೇಳಬೇಕು ಅಂತಂದ್ರೆ, ಈಗ ಒಂದು 10 ತರಹದ ಪದಾರ್ಥಗಳಿವೆ. ಆ 10 ತರಹದ ಪದಾರ್ಥಗಳನ್ನು ತಿಂದಾಗ ನಮಗೆ 10 ತರಹದ ಸಂತೋಷವಾಗುತ್ತದೆ. 10 ತರಹದ ಹಣ್ಣುಗಳಿವೆ. ಆ 10 ರೀತಿಯ ಹಣ್ಣುಗಳನ್ನು ತಿಂದಾಗಲೂ ಬೇರೆ ಬೇರೆ ಸಂತೋಷವೇ ಇದೆ. ಎಲ್ಲ ಒಂದೇ ರೀತಿಯ ಸಂತೋಷ ಇರೋದಿಲ್ಲ. ಮಾವಿನ ಹಣ್ಣು ತಿಂದ್ರೆ ಆಗೋ ಸಂತೋಷವೇ ಬೇರೆ, ದಾಳಿಂಬೆ ತಿಂದ್ರೆ ಆಗೋ ಸಂತೋಷವೇ ಬೇರೆ, ಆಪಲ್ ತಿಂದ್ರೆ ಆಗೋ ಸಂತೋಷವೇ ಬೇರೆ, ಬಾಳೆಹಣ್ಣು ತಿಂದ್ರೆ ಆಗೋ ಸಂತೋಷವೇ ಬೇರೆ. ಹೀಗೆ ಒಂದೊಂದು ಹಣ್ಣುಗಳು, ಒಂದೊಂದು ಪದಾರ್ಥಗಳು, ಒಂದೊಂದು ಸಿಹಿಯಾದ ಪದಾರ್ಥಗಳು, ಖಾರ ಆಗಿರ್ತಕ್ಕಂತಹ ಪದಾರ್ಥಗಳು, ಏನೇನೋ ವಿಚಿತ್ರ ವಿಚಿತ್ರವಾದ ಪದಾರ್ಥಗಳಿದೆ. ಆ ಪದಾರ್ಥಗಳನ್ನು ತಿಂದಾಗ ಆಗುವಂತಹ ಸಂತೋಷ ಇದೆಯಲ್ಲ, ಇದೆಲ್ಲ ಜನ್ಯವಾದ ಸಂತೋಷ. ಯಾವಾಗಲೂ ಇರುವಂತಹದ್ದಲ್ಲ. ಅಷ್ಟೇ ಅಲ್ಲ, ಕೆಲವು ಸಂತೋಷ ತಿನ್ನುವಾಗ ಅಷ್ಟೇ ಇರುತ್ತೆ, ಆಮೇಲೆ ದುಃಖವಾಗ್ತದೆ. ಅಯ್ಯೋ ಬಹಳ ತಿಂದುಬಿಟ್ಟೆ, ರುಚಿಯಾಗಿತ್ತು ಅಂತ ಹೇಳಿ ಬಹಳ ಕಷ್ಟವಾಗ್ತಾ ಇದೆ ಅಂತ. ಸಂತೋಷದಿಂದಲೂ ದುಃಖವಾಗ್ತದೆ ಅಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ದೇವರಲ್ಲಿ ಇರುವ ಯಾವ ಆನಂದವಿದೆಯೋ ಆ ಆನಂದ ಈ ತರಹದ ಆನಂದ ಅಲ್ಲ, ಅದೇ ನಿರ್ದುಷ್ಟ. ನಿರ್ದುಷ್ಟ ಅಂತಂದ್ರೆ ಅದು ಯಾವ ವಸ್ತುಗಳಿಂದ ಜನ್ಯವಾದದ್ದಲ್ಲ. ಹಾಗೂ ಆ ವಸ್ತುವಿನಿಂದ ಜನ್ಯವಾದದ್ದಲ್ಲ ಅಷ್ಟೇ ಅಲ್ಲ, ಯಾವಾಗಲೂ ಆ ಆನಂದ ಇರ್ತದೆ, ಯಾವಾಗಲೂ ಇರ್ತದೆ. ಇಂತಹ ಆನಂದ ಪರಮಾತ್ಮನಿಗೆ ಇಂತಹ ಕಾಲದಲ್ಲಿ ಇಲ್ಲ ಅಂತನ್ನೋ ಪ್ರಸಂಗವೇ ಇಲ್ಲ. ನಾನು ನಿಮಗೆ ದೃಷ್ಟಾಂತಕ್ಕೆ ಹೇಳ್ತೇನೆ, ಅದರ ಒಂದು ವಿಸ್ತಾರವನ್ನು ನಾವು ತಿಳ್ಕೊಳ್ಬೇಕು. ಹೇಗೆ ನಾವು ಪರಮಾತ್ಮನ ಆನಂದ ರೂಪದ ಚಿಂತನವನ್ನು ಮಾಡಬೇಕು ಅಂದ್ರೆ, ದೇವರಿಗೆ ಒಂದು ದೃಷ್ಟಾಂತಕ್ಕೆ ನಾನು ಇವಾಗ ಒಂದು ಮಾತು ಹೇಳಿದೆ. 10 ಹಣ್ಣುಗಳು, 10 ಭಕ್ಷ್ಯಗಳು, 10 ಇನ್ನೇನೋ ಪದಾರ್ಥಗಳು, ಅದರಿಂದ ಆಗುವ ಆನಂದ, ಜನ್ಯವಾದ ಆನಂದ ದೇವರಿಗಿಲ್ಲ, ಬೇಡ, ಬಿಟ್ಟುಬಿಡು. ಆದರೆ ಅಂತಹ ಒಂದು ಆನಂದ ವಿಶೇಷ ದೇವರಲ್ಲಿ ಉಂಟೋ ಇಲ್ಲವೋ ಇದೆ. ಯಾವಾಗಿದೆ? ಯಾವಾಗಲೂ ಇದೆ. ಆ ಮಾತು ಹೇಳಿ ನಮಗೆ ಆಶ್ಚರ್ಯವಾಗತ್ತೆ. ಒಂದೇನು ಅಂತಂದ್ರೆ, ದೇವರು ಉದಾಹರಣೆಗೆ ಹಣ್ಣೇ ತಿಂದಿಲ್ಲ, ಆದರೆ ಹಣ್ಣು ತಿಂದರೆ ಯಾವ ಆನಂದ ಆಗಬೇಕೋ ನಮಗೆ, ಯಾವ ತರಹದ ಒಂದು ಆನಂದ ಇದೆ ಅಂತ ನಾವು ಹೇಳ್ತೀವಿ, ಅನುಭವಿಸ್ತೀವಿಲ್ಲ, ಆ ಆನಂದ ಪರಮಾತ್ಮನಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವಾಗಲೂ ಇದೆ. ಇದು ನಮ್ಗೆ ಅರ್ಥ ಆಗೋ ಸ್ವಲ್ಪ ಕಷ್ಟ, ಆದ್ರೂ ಹೇಳ್ತೇನೆ, ಶಾಸ್ತ್ರೀಯವಾದ ವಿಷಯ ಇದು. ಶಾಸ್ತ್ರ ಹೀಗೆ ಹೇಳುತ್ತೆ, ದೇವರಿಗೆ ಯಾವ ಪದಾರ್ಥಗಳು ಬೇಕಾಗಿಲ್ಲ, ಆದರೆ ಆ ಪದಾರ್ಥಗಳನ್ನು ಭೋಗ ಮಾಡಿದಾಗ ನಮಗೆ ಸಾಮಾನ್ಯ ಜೀವರಾಶಿಗೆ ಯಾವ ತರಹದ ಆನಂದವಾಗುತ್ತದೋ ಆ ಎಲ್ಲ ಆನಂದವೂ ದೇವರಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದೆ. ಇಲ್ಲ ಅಂತಿಲ್ಲ. ಇವತ್ತು ಪರಮಾತ್ಮ ನಾನು ಕೊಟ್ಟಿರ್ತಕ್ಕಂತ ಹಣ್ಣನ್ನು ತಿಂದು ಸಂತೋಷ ಪಡೋ ಅವಶ್ಯಕತೆ ದೇವರಿಗೆ ಇಲ್ಲ. ಬಹಳ ದಿವಸ ಆಯ್ತು ನಾವು ಯಾವುದೋ ಒಂದು ಸ್ವೀಟು ಅಥವಾ ಯಾವ್ದೊಂದು ಕಾರಣ ಮಾಡಿದ್ದಿಲ್ಲ, ಇವತ್ತು ಮಾಡಿದ್ವಿ, ಬಹಳ ಸಂತೋಷ, ಬಹಳ ಚೆನ್ನಾಗಿದೆ ಅಂತ. ನಾವು ಹೇಗೆ ಯಾವ ರೀತಿಯಾಗಿ ಆನಂದವನ್ನು ಪಡುತ್ತೇವೋ ಹಾಗೆ ಪರಮಾತ್ಮನಿಗೆ ಆನಂದವನ್ನು ಪಡುವ ಅವಶ್ಯಕತೆ ಇಲ್ಲ. ಆ ತರಹದ ಆನಂದ ದೇವರಿಗೆ ಇಲ್ಲವೇ ಇಲ್ಲ. ಹಾಗಾದ್ರೆ ಏನು? ಆ ಪದಾರ್ಥಗಳು ಇಲ್ಲದೇ ಇದ್ದರೂ
ಆ ಪದಾರ್ಥಗಳಿಂದ ಆಗಬಹುದಾದ ಯಾವ ಸಂತೋಷವಿದೆಯೋ, ಯಾವ ರೀತಿಯ ಒಂದು ಆನಂದವಿದೆಯೋ, ಆ ಎಲ್ಲ ಆನಂದವು ಯಾವಾಗಲೂ ಇರುತ್ತದೆ. ಹಾಗಾಗಿ ಪರಮಾತ್ಮನ ಆನಂದ ಎಂಥದ್ದು, ನಾನು ಒಂದು ಗುಣ ಹೇಳ್ತಾ ಇದ್ದೀನಿ, ಇದು ಒಂದೇ ಗುಣಕ್ಕೆ ಬೇಕಾದಷ್ಟು ಹೇಳಬಹುದು. ನಾರಾಯಣ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಬೇಕಾದಷ್ಟು ಇದು ವಿವರಣೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆಗೂ ಬಂದಿದೆ. ದೇವರ ಸುಖ ಇದು ಪರಮಾದ್ಭುತವಾಗಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ವಸ್ತು, ನಾವು ಹೇಳ್ತಾ ಇರೋದು ಕೇವಲ ಹಣ್ಣು ಕಾಯಿ ಪಲ್ಯ ಅಥವಾ ಭಕ್ಷ್ಯಗಳು ಇದು ಮಾತ್ರ ಅಲ್ಲ, ದೇವರಿಗೆ ಎಲ್ಲಾ ಸುಖ ಯಾವಾಗಲೂ ಇದೆ. ಕೆಲವರಿಗೆ ಆಹಾರ ಹೇಳ್ತಾಳೆ ಹಾಗೆ ಮಗನಿಂದ ಸುಖ, ಕೆಲವರಿಗೆ ಹೆಂಡತಿಯಿಂದ ಸುಖ, ಕೆಲವರಿಗೆ ರಾಜ್ಯದಿಂದ ಸುಖ, ಕೆಲವರಿಗೆ ಐಶ್ವರ್ಯದಿಂದ ಸುಖ, ಕೆಲವರಿಗೆ ಅಧಿಕಾರದಿಂದ ಸುಖ, ಒಬ್ಬರೊಬ್ಬರಿಗೆ ಒಂದೊಂದು ರೀತಿಯಿಂದ ಸುಖ ಇದೆ, ಆನಂದ ಇದೆ. ಆ ಆನಂದದಲ್ಲಿ ವಿಶೇಷಗಳಿದೆ, ಅವುಗಳಲ್ಲಿ ವೈಚಿತ್ರ್ಯ ಇದೆ. ಸರಿ, ಈ ತರಹದ ಆನಂದ ಭಗವಂತನಿಗೆ ಉಂಟೋ ಇಲ್ಲವೋ? ಅವಶ್ಯವಾಗಿದೆ. ಎಲ್ಲ ಪರಮಾತ್ಮನಿಗೆ ಒಂದು ರೀತಿಯ ಆನಂದ ಇಲ್ಲ ಅಂತಲ್ಲ, ಎಲ್ಲ ಆನಂದಗಳು ಇದೆ. ಎಲ್ಲ ಆನಂದಗಳು ಇದೆ ದೇವರಿಗೆ. ಆದರೆ ಮತ್ತೆ ಅಲ್ಲಿಗೆ ತಿಳಿಬೇಕು. ಏನ್ ತಿಳಿಬೇಕು? ಆ ವಸ್ತು ಇದ್ರೆ ಮಾತ್ರ ಆನಂದ ಅಂತಲ್ಲ, ವಸ್ತು ಇಲ್ಲದೇ ಇದ್ರೂ ಪರಮಾತ್ಮನಿಗೆ ಆನಂದ ಇದೆ, ಅದು ಸುಳ್ಳಲ್ಲ. ಮತ್ತೆ ಹಾಗಾದ್ರೆ ಈಗ ಹಣ್ಣೇ ತಿಂದಿಲ್ಲ, ಆದ್ರೆ ಆ ಹಣ್ಣು ತಿಂದಾಗ ಸತ್ಯವಾದ ವಾಸ್ತವಿಕವಾದ ವಿಲಕ್ಷಣವಾದ ಆನಂದ ಪರಮಾತ್ಮನಿಗೆ ಉಂಟು. ಹೀಗಾಗಿ ಎಷ್ಟು ರೀತಿಯ ಆನಂದವನ್ನು ಭಗವಂತನಲ್ಲಿ ನಾವು ಚಿಂತನೆ ಮಾಡ್ಲಿಕ್ಕೆ ಆಗತ್ತೋ ಅಷ್ಟು ರೀತಿಯ ಆನಂದವನ್ನು ಚಿಂತನೆ ಮಾಡಬೇಕು. ದೇವರಲ್ಲಿ ಆನಂದ ಇದೆ, ಪರಿಪೂರ್ಣವಾಗಿದೆ, ದೋಷರಹಿತವಾಗಿದೆ, ಯಾವಾಗಲೂ ಇದೆ. ಯಾವಾಗಲೂ ಎಲ್ಲ ದೇಶದಲ್ಲಿ ಪರಿಪೂರ್ಣವಾದ ದೋಷ ಇಲ್ಲದೆ ಇರುವ ಒಂದೊಂದು ಗುಣ, ಆ ಗುಣವು ಅನಂತವಾಗಿದೆ. ಜ್ಞಾನ ಫಲ ಇಚ್ಛಾ ಬೇರೆ ಬೇರೆ ಏನೇನು ಗುಣಗಳು ಅಂತಿವೆಯೋ ಜಗತ್ತಿನಲ್ಲಿ, ಆ ಎಲ್ಲಾ ಗುಣಗಳು ಪರಮಾತ್ಮನಲ್ಲಿ ಪೂರ್ಣವಾಗಿದೆ, ಎಲ್ಲಿಯೂ ದೋಷ ಇಲ್ಲ. ಸರಿ, ಯಾವ ಗುಣಕ್ಕೂ ದೋಷ ಇಲ್ಲ. ಈ ನೋಡ್ರಿ, ಹಾಗಾದ್ರೆ ಒಂದೇ ಆನಂದ ಎಂಬ ಗುಣದ ಚಿಂತನವನ್ನ ನಮಗೆ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಷ್ಟು ಆನಂದ ಇದೆ ಜಗತ್ತಿನಲ್ಲಿ? ಜಗತ್ತಿನಲ್ಲಿ ಜನ್ಯವಾದ ಲೌಕಿಕವಾದ ಎಷ್ಟೆಷ್ಟು ಆನಂದಗಳಿದೆಯೋ, ಈ ಎಲ್ಲಾ ತರಹದ ಆನಂದಗಳು ದೇವರಿಗಿದ್ದು ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂತಹ ಆನಂದ ಯಾವುದು ಯಾರೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಗುಣವನ್ನ ಪರಿಪೂರ್ಣವಾಗಿ ಲಕ್ಷ್ಮೀದೇವಿ ತಿಳಿದಿಲ್ಲ, ಅಂತಹ ವಿಚಿತ್ರವಾದ ಆನಂದ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ನೋಡಿ, ಒಂದೇ ಒಂದು ಆನಂದ, ಆನಂದ ಆನಂದದಲ್ಲಿ ಮೋದ ಪ್ರಮೋದ ಹೀಗೆ ಬೇರೆ ಬೇರೆ ಪ್ರಿಯ ಆನಂದ ಬಗ್ಗೆನೇ ವ್ಯತ್ಯಾಸಗಳಿವೆ. ನಮಗೆ ದುಃಖವೂ ಗೊತ್ತಿಲ್ಲ, ಸುಖವೂ ಗೊತ್ತಿಲ್ಲ. ಜಗತ್ತಿನಲ್ಲಿ ನಾನಾ ತರಹ ದುಃಖಗಳಿದೆ. ಎಲ್ಲಾ ದುಃಖ ಯಾರು ಅನುಭವಿಸ್ತಾರೆ?
ಯಾರು ಅನುಭವಿಸೋದಿಲ್ಲ. ಯಾರಾದ್ರೂ ಎಲ್ಲ ಅದಕ್ಕೆ ಅನುಭವಿಸಿದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ದುಃಖಗಳು ಯಾರಿಗೂ ಇಲ್ಲ, ಎಲ್ಲ ಸುಖಗಳು ಯಾರಿಗಿಲ್ಲ. ದೇವರಿಗೆ ಯಾವ ದುಃಖವೂ ಇಲ್ಲ, ಆದರೆ ಎಲ್ಲ ಸುಖ ಇದೆ. ಸುಖ ಇದೆ ಅಂದ್ರೆ ಮತ್ತೆ ಮತ್ತೆ ನಾವು ತಿಳ್ಕೊಳ್ಬೇಕು, ದೇವರಿಗೆ ನಮ್ಮಂತಹ ಲೌಕಿಕವಾದ ಸುಖ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಲೋಕ ವಿಲಕ್ಷಣವಾದ ಪರಿಪೂರ್ಣವಾದ ನಿತ್ಯವಾದ ಎಂದೂ ಕಡಿಮೆ ಆಗದೇ ಇರುವ ಸುಖ ದೇವರಿಗೆ. ಇವತ್ತು ಒಬ್ಬನಿಗೆ ಅಧಿಕಾರಿ ಮಾಡಿರ್ತೀರಿ, ಅವನು ಮಂತ್ರಿ ಆಗಿರ್ತಾನೆ, 5 ವರ್ಷ ಆನಂದದಲ್ಲಿರ್ತಾನೆ, 5 ವರ್ಷ ಆದ್ರೆ ಕೆಳಗಿಳಿಸಿದ್ರು, ದುಃಖ ಪ್ರಾರಂಭ. ಐದು ವರ್ಷ ನಾನು ಅಧಿಕಾರಿಯಾಗಿದ್ದೆ ಎಂಬ ಆನಂದ ಎಷ್ಟು ವರ್ಷ? 5 ವರ್ಷ ಅಷ್ಟೇ, ಆಮೇಲೆ ಇಲ್ಲ. ದೇವರಿಗೆ ಹಾಗಿಲ್ಲ. ಅಚ್ಯುತೋ ಯೋ ಗುಣೈಹಿ, ಪರಮಾತ್ಮನಿಗೆ ಯಾವ ಗುಣಗಳಿಂದ, ಯಾವ ಧರ್ಮಗಳಿಂದ, ಯಾವ ಪದಗಳಿಂದ ಎಂದಿಗೂ ಚ್ಯುತಿ ಇಲ್ಲ. ಹೀಗಾಗಿ ದೇವರಿಗೆ ಯಾವುದೇ ವಿಷಯದಲ್ಲಿ ಆನಂದದ ಕೊರತೆ, ಆನಂದ ಒಂದೇ ಅಲ್ಲ, ಜ್ಞಾನ, ಬಲ, ಶಕ್ತಿ, ಪರಾಕ್ರಮ, ಬುದ್ಧಿ, ಯಾವುದರಲ್ಲಿಯೂ ಭಗವಂತನಿಗೆ ನ್ಯೂನತ ಅಂತನೂ ಸರ್ವಥಾ ಇಲ್ಲವೇ ಇಲ್ಲ. ಹೀಗಾಗಿ ಸುಪೂರ್ಣ ಸತ್ಸರ್ವ ಗುಣದೇಹ ಅಹಂ, ಪರಮಾತ್ಮ ಹೇಳ್ತಾರೆ ನಾನು ಸರ್ವದಾ ಯಾವಾಗಲೂ ಇಂತಹ ಗುಣವನ್ನು ಪಡೆದಿದ್ದೇನೆ. ಮತ್ತೆಂಥವನು ಅಂತ ಕೇಳಿದ್ರೆ ಅಸ್ಪೃಷ್ಟ ಅಖಿಲ ದೋಷೈಕ ನಿತ್ಯ ಸತ್ತನು. ದೇವರ ಸ್ವರೂಪದಲ್ಲಿ ಅಸ್ಪೃಷ್ಟ ಅಖಿಲ ದೋಷ, ಯಾವ ದೋಷದ ಸ್ಪರ್ಶವೂ ಭಗವಂತನೇ ಆಗಿಲ್ಲ. ಅಖಿಲ ದೋಷ, ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ, ಅಸಾಮರ್ಥ್ಯ, ಚಿಂತೆ, ಸಂತಾಪ, ಜನ್ಮಮರಣಗಳು, ಯಾವ ತರಹದ ದೋಷ ಭಗವಂತನ ಸ್ಪರ್ಶವನ್ನೂ ಮಾಡಿಲ್ಲ, ದೇವರು ಮುಟ್ಟೇ ಇಲ್ಲ. ಅದು ಬೆಂಕಿಯನ್ನು ಮುಟ್ಲಿಕ್ಕಾಗತ್ತ? ಆಗೋದಿಲ್ಲ. ಹೀಗಾಗಿ ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ, ಯಾವ ದೋಷವೂ ಇಲ್ಲ, ಯಾವ ದೋಷವೂ ಇಲ್ಲ. ನಮಗೆ ದೋಷದ ಪರಿಚಯನೂ ಇಲ್ಲ, ಗುಣದ ಪರಿಚಯವೂ ಇಲ್ಲ. ನಾನು ಅವಾಗ ಮೊದಲಿಗೆ ಹೇಳಿದೆ, ದುಃಖಗಳೇ ಅಂತ ನಮಗೆ ಗೊತ್ತಿಲ್ಲ, ದೋಷಗಳೇನಂತ ಗೊತ್ತಿಲ್ಲ. ಆದರೆ ಸಾಮಾನ್ಯವಾಗಿ ಭಗವಂತನಲ್ಲಿ, ಭಗವಂತನ ದೇಹದಲ್ಲಿ, ಭಗವಂತನ ಸ್ವರೂಪದಲ್ಲಿ ದೇಹ ಸರ್ವಥಾ ದೋಷ ಇಲ್ಲ. ಮೊದಲನೆಯದ್ದು ಅಪ್ರಾಕೃತವಾಗಿರ್ತಕ್ಕಂತಹ ದೇಹ, ಅವನಿಗೆ ಈ ಪ್ರಾಕೃತವಾದ ದೇಹನೇ ಇಲ್ಲ. ರಕ್ತ, ಮಾಂಸ, ಎಲುಬು, ಈ ಹೊಲಸಾಗಿರ್ತಕ್ಕಂತಹ ಪದಾರ್ಥಗಳು, ಒಂದು ನಿಮಿಷ ಜೀವ ದೇಹದಲ್ಲಿ ಇದ್ದಾನೆ ಅನ್ನೋದಕ್ಕಾಗಿ ದೇಹಕ್ಕೆ ಮರ್ಯಾದೆ ಇದೆ. ಜೀವ ಇಲ್ಲದೆ ಇರತಕ್ಕಂತಹ ದೇಹ ಅರ್ಥಾಶವಾಗಿಬಿಡುತ್ತೆ, ಅವಾಗ ಜೀವ ಅಂತ ಕರೆಯೋದೇ ಇಲ್ಲ. ಅದನ್ನ ಯಾರು ಮನೆಯಲ್ಲಿಯೂ ಕೂಡ ಇಟ್ಕೊಳ್ಳೋದಿಲ್ಲ. ದಾಸರು ಒಂದು ಹಾಲಿನಲ್ಲಿ ಹೇಳ್ತಾರೆ, ಕಸಗಿಂತಲೂ ದೂರ ಇದು ತುಚ್ಛ. ಕಸ ಇನ್ನು ಒಂದಿನ ಏನಾದ್ರು ರಾತ್ರಿ ಇಟ್ಕೊಂಡು ಇಟ್ಕೋ, ರಾತ್ರಿ ಚಲಬಾರ್ದಕ್ಕೆ ಇಟ್ಕೊಂಡು ಇಟ್ಕೋಬಹುದು, ಆದ್ರೆ ಈ ದೇಹವನ್ನು ಮಾತ್ರ ಯಾರು ಇಟ್ಕೊಳ್ಳೋದಿಲ್ಲ. ಅಷ್ಟು ದೂರ ಮಾಡಿಬಿಡ್ತಾರೆ ಇಂತಹ ದೇಹ ನಮ್ಮದು. ಎಲ್ಲಿ ನೋಡಿದ್ರು ಕಷ್ಟ, ಎಲ್ಲಿ ನೋಡಿದ್ರು ಕಷ್ಟ, ಎಲ್ಲಿ ನೋಡಿದ್ರು ದೋಷ, ಅಂತಹ ದೇಹ ಜೀವನಿಗೆ ಇದೆ. ಪರಮಾದ್ಭುತ, ಪರಮಾದ್ಭುತ ದೇವರ ಮಹಿಮಾ ತಿಳ್ಕೊಳ್ಳಿಕ್ಕೆ ಏನಾದ್ರೂ ಬೇಕು, ದೇಹ ಒಂದೇ ಸಾಕು. ಬ್ರಹ್ಮಾಂಡ ಹೇಗೋ ಹಾಗೆ ಪಿಂಡಾಂಡ ಅಂತ ಶಾಸ್ತ್ರ ಹೇಳ್ತಾರೆ,
ಅದ್ರ ಅರ್ಥ ಆಗೋದಿಲ್ಲ, ಎಷ್ಟು ಚಿಂತನೆ ಮಾಡಿದಷ್ಟು ಅಗಾಧವಾಗಿರ್ತಕ್ಕಂತಹದ್ದು. ಹೀಗಾಗಿ ಕೃಷ್ಣ ಹೇಳ್ತಾನೆ, ನನಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಂತಹ ದೇಹನೇ ಇಲ್ಲ ಅಂದ್ಮೇಲೆ ಆ ದೇಹದಿಂದ ಬರಬಹುದಾದ ಯಾವ ಯಾವ ದೋಷಗಳು ಯಾವುದು ಇಲ್ಲ. ಜೀವನಿಗೆ ದೊಡ್ಡದಾಗಿರ್ತಕ್ಕಂತಹ ಒಂದು ತೊಂದರೆ ಏನು ಅಂದ್ರೆ ಈ ದೇಹನೇ. ದೇಹ ಇದೆ, ಇವನಿಗೆ ಕಷ್ಟ ಇದೆ, ತೊಂದರೆ ಇದೆ. ದೇಹ ಹೋಯ್ತು ಆರಾಮ್, ನಿಜವಾದ ಚೈತನ್ಯ ಯಾವ ಜೀವಸ್ವರೂಪ ಇದೆಯಲ್ಲ ಅದಕ್ಕೇನು ದುಃಖನೇ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಏನೂ ಇಲ್ಲ. ಆದ್ರೆ ಇಂತಹ ದೇಹ ಪಡೆದಿದ್ದಕ್ಕೆ ಜೀವ ದುಃಖ ಪಡ್ತಾ ಇದ್ದಾರೆ. ಪರಮಾತ್ಮ ಹೇಳ್ತಾನೆ, ನನಗೆ ಅಂತಹ ಪ್ರಸಂಗ ಇಲ್ಲ. ಅಸ್ಪೃಷ್ಟ ಅಖಿಲ ದೋಷ, ನಮಗೆ ಚಿಂತನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಈ ಒಂದು ದೇಹದಿಂದ ಎಷ್ಟು ತರಹದ ದುಃಖಗಳು ಬರಬೇಕು ಅಥವಾ ಬರಬಹುದು ಅಂತ ಯಾರಿಗೂ ಗೊತ್ತಿಲ್ಲ. ದೇವತೆಗಳೇ ಹೇಳ್ಬಹುದೇನು, ಯಾಕೆ ಅಂದ್ರೆ ಎಷ್ಟು ಮನುಷ್ಯ ಜನ್ಮಗಳು, ಎಷ್ಟು ಮನುಷ್ಯರಿದ್ದಾರೆ, ಕೋಟಿ 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 ದೇಹಗಳನ್ನ ಪಡೆದಿದ್ದಾರೆ. ಒಬ್ರೊಬ್ರಿಗೂ ಒಂದೊಂದು ರೀತಿಯಾಗಿರ್ತಕ್ಕಂತಹ ವಿಕಾರ ಇದೆ, ಒಬ್ರೊಬ್ರಲ್ಲಿ ಒಂದೊಂದು ರೀತಿಯ ದೇಹದ ಪರಿಣಾಮಗಳಿದೆ, ಅದರಿಂದ ಆಗತಕ್ಕಂತಹ ದುಃಖಗಳಿದೆ. ಆ ದುಃಖಗಳನ್ನು ಯಾರು ಕಂಡಿದ್ದಾರೆ? ಆದ್ದರಿಂದ ದೇವರಿಗೆ ದೇಹದಿಂದ ಬರಬಹುದಾದ ದೋಷಗಳಿಲ್ಲ, ಅಥವಾ ಇನ್ಯಾವುದೇ ದೋಷಗಳು ತೆಗೆದುಕೊಳ್ಳಿ, ಯಾವುದೇ ರೀತಿಯ ದೋಷಗಳು ಭಗವಂತನಲ್ಲಿ ಸೇರಲಿಲ್ಲ. ಅದಕ್ಕೆ ಹೇಳ್ತಾನೆ ಪರಮಾತ್ಮ, ಅಸ್ಪೃಷ್ಟ ಅಖಿಲ ದೋಷ, ಏಕ ಏಕ ಅಂದ್ರೆ ಒಂದೇ ರೀತಿಯಾಗಿದ್ದದ್ದು, ಏಕ ಪ್ರಕಾರವಾದ ನಿತ್ಯವಾದ ಸತ್ತನು. ಇಲ್ಲಿ ಸತ ಎಂಬಂತಹ ಶಬ್ದ ಇದೆ, ಸತ ಅಂದ್ರೆ ಶೋಭನ, ಪರಮಂಗಲಕರವಾಗಿರ್ತಕ್ಕಂತಹ ದೇಹ ಉಳ್ಳವನು ನಾನು. ಆ ಭಗವಂತನ ರೂಪವೇ ಅತ್ಯದ್ಭುತವಾಗಿರ್ತಕ್ಕಂತಹ ಮಂಗಲಾನಂತ ಮಂಗಲಂ ಎಂಬುದಾಗಿ ಭಗವಂತನ ಸ್ವರೂಪಕ್ಕೆ ಹೇಳ್ತಾರೆ. ಹೀಗಾಗಿ ಮಂಗಲಗಳಿಗೂ ಮಂಗಲನಾಗಿರತಕ್ಕಂತಹ ಆ ಭಗವಂತನ ಸ್ವರೂಪ, ಅಂತಹ ದೇಹ ಉಳ್ಳವನು ನಾನು. ಅರ್ಜುನ, ಇಂತಹ ದೇಹ ಉಳ್ಳವನಾಗಿದ್ದು ನಾನು ಎಲ್ಲ ಕಡೆಗಿದ್ದೇನೆ, ಇಡೀ ಬ್ರಹ್ಮಾಂಡ ಚೇತನಾಚೇತನಾತ್ಮಕವಾಗಿರ್ತಕ್ಕಂತಹ ಸಮಸ್ತ ಜಗತ್ತಿನಲ್ಲಿ ನಾನು ವ್ಯಾಪ್ತನಾಗಿ ಇದ್ದೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆದರೆ ಒಂದು ನೆನಪಿಟ್ಟುಕೋ, ಅಹಂ ಅವ್ಯಯ. ಅವ್ಯಯ ಅಂದ್ರೆ ನಾಶ ಇಲ್ಲ. ನಾವು ಕೇಳಬಹುದಲ್ಲ, ನೀನು ಎಲ್ಲ ಕಡೆಗೆ ವ್ಯಾಪ್ತನಾಗಿ ಇದ್ದಿದ್ದಿ ಅಂತ ಆದರೆ ಆ ವಸ್ತುವಿನ ನಾಶವಾದ್ರೆ ನಿಂದು ನಾಶ ಆಗಬೇಕು. ಉದಾಹರಣೆಗೆ ಒಂದು ಮನೆಯಲ್ಲಿ ಒಂದು ಪದಾರ್ಥ ಇದೆ, ಆ ಮನೆ ಹಾಳಾದ್ರೆ ಪದಾರ್ಥವು ಹಾಳಾಗುತ್ತೆ. ಒಂದು ಚಿಕ್ಕದಾಗಿರ್ತಕ್ಕಂತಹ ಬಾಕ್ಸ್, ಆ ಬಾಕ್ಸ್ ಒಳಗೆ ಒಂದು ಎಂಟತ್ತು ಸಾಮಾನು ಹಾಕಿರ್ತೀರಿ ನೀವು. ಯಾರೋ ಗಡಿಬಿಡಿಯಲ್ಲಿ ಅದು ಒಂದು ಡಬ್ಬಿ ಬಾಕ್ಸ್ ಅಂತ ತಿಳ್ಕೊಂಡು ಬೆಂಕಿಯಲ್ಲಿ ಹಾಕ್ಬಿಟ್ಟಾಗ ಸುಟ್ಟೋಗುತ್ತೆ. ಆ ಡಬ್ಬಿ ಮಾತ್ರ ಸುಟ್ಟೋಗತ್ತ? ಅದರೊಳಗಿರೋ ಪದಾರ್ಥ ಸುಟ್ಟೋಗತ್ತೆ. ಹಾಗೆ ಪರಮಾತ್ಮ ನೀನು ಕೂಡ ಸರ್ವವ್ಯಾಪ್ತ ಅಂತ ಹೇಳಿಬಿಟ್ರೆ ಆ ಪದಾರ್ಥ ನೀನು ಇದೆಯಾ ಇಲ್ಲವೋ? ಇದ್ದಿ. ಹಾಗೆ ಆ ಡಬ್ಬಿಯಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೆ ಬೆಂಕಿ ಹಚ್ಚಿದಾಗ ಭಗವಂತನು ಕೂಡ ಸುಟ್ಟೋದ? ಆ ದೇವರ ರೂಪಕ್ಕೆ ನಾಶ ಬಂತು ಅಂತ ನೀನು ಚಿಂತನೆ ಮಾಡಬೇಡ. ಕೃಷ್ಣ ಹೇಳ್ತಾನೆ, ನಾನು ಅವ್ಯಯ, ನನಗೆ ಸರ್ವಥಾ ನಾಶವಿಲ್ಲ. ಅಲ್ಲ, ಆ ಪದಾರ್ಥದೊಳಗೆ ಇದ್ದಿ,
ಆದ್ರೂ ನೀನ್ ನಾಶ ಇಲ್ಲ ಅಂತ ಹೇಳ್ತಿ, ಇದ್ ಹೇಗಿದು? ಅದಕ್ಕೆ ಹೇಳ್ತಾನೆ, ಅಹಂ ಪ್ರಭುಹು, ನಾನು ಸಮರ್ಥ ಅಂದ್ರೆ ಅಚಿಂತ್ಯದ್ಭುತವಾದ ಶಕ್ತಿ ಉಳ್ಳವನು ಅಂತ ಅರ್ಥ. ನನಗೆ ಅಚಿಂತ್ಯದ್ಭುತವಾದ ಶಕ್ತಿ ಇದೆ, ಆದ್ದರಿಂದಲೇನೆ ಆ ಪದಾರ್ಥದಲ್ಲಿ ಇದ್ದರೂ ಪದಾರ್ಥ ನಾಶವಾದರೂ ನನಗೆ ಮಾತ್ರ ಸರ್ವಥ ನಾಶವಾಗುವುದಿಲ್ಲ. ಭಗವಂತ ತನ್ನ ಅಪಾರವಾದ ಮಹಿಮೆಯನ್ನ ಸ್ವಯಂ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಏನು ಹೇಳಿದ ನೋಡ್ರಿ, ಭಗವಂತನ ಸ್ವರೂಪವನ್ನ ದೇವರನ್ನ ಚಿಂತನೆ ಮಾಡುವಾಗ, ದೇವರ ಪೂಜೆಯನ್ನು ಮಾಡುವಾಗ, ದೇವರ ಧ್ಯಾನವನ್ನು ಮಾಡುವಾಗ ಎಂತಹ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಬೇಕು. ದೇವರ ಅನುಗ್ರಹ ಇದ್ರೆ ಸಾಧ್ಯ. ನಮಗೆ ಯಾವಾಗಲೂ ಗಡಿಬಿಡಿ ಇರುತ್ತೆ, ನಮ್ಮ ಮನಸ್ಸು ಏಕಾಗ್ರವಾಗುವುದಿಲ್ಲ, ಭಗವಂತನ ಚಿಂತನೆ ನಮಗೆ ಬರೋದಿಲ್ಲ, ತುಂಬಾ ಕಷ್ಟ. ಅದು ಮಂತ್ರಗಳನ್ನು ಹೇಳ್ತೇವೆ, ಇನ್ನೇನೋ ಪಾರಾಯಣಗಳನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ಆದ್ರೆ ಇಂತಹ ಅಪಾರವಾದ ಮಹಿಮಾದಿಂದ ಕೂಡಿದ ಯಾವ ಭಗವಂತನಿದ್ದಾನೆ, ಯಾವ ಭಗವಂತನ ಒಂದು ಅದ್ಭುತವಾದ ನಿತ್ಯವಾದ ಚೈತನ್ಯಮಯವಾದ ಸ್ವತಂತ್ರವಾದ ಗುಣಪೂರ್ಣವಾದ ದೋಷದೂರವಾದ ಏನೊಂದು ಭಗವಂತನ ಸ್ವರೂಪ ಇದೆ, ಆ ಭಗವಂತನ ದೇಹ ಇದೆ, ಅಂತಹ ಆಕಾರದಿಂದ ಕೂಡಿರುವ ಯಾವ ಪರಮಾತ್ಮನಿದ್ದಾನೆ, ಆ ಭಗವಂತನ ಚಿಂತನ, ಆ ಭಗವಂತನ ಪೂಜೆ, ಆ ಪರಮಾತ್ಮನ ಧ್ಯಾನ, ಆ ಭಗವಂತನ ಉಪಾಸನೆ ನಾವು ಮಾಡಬೇಕಾದಿದೆ. ಭಗವಂತನನ್ನ ಸುಮ್ಮನೆ ದೇವರು ದೇವರು ನಾರಾಯಣ ಕೃಷ್ಣ ಅಂದ್ರೆ ದೇವರ ಚಿಂತನೆ ಆಗೋದಿಲ್ಲ, ಕೃಷ್ಣನ ಚಿಂತನೆ ಆಗೋದಿಲ್ಲ. ಆ ಭಗವಂತನ ಸ್ವರೂಪ ತಿಳಿಬೇಕು. ಪ್ರಧಾನವಾಗಿರ್ತಕ್ಕಂತಹ ಗುಣಗಳು ಮೊದಲೇ ದೇವ ಜನ್ಮ ವರ್ಣಗಳಿಲ್ಲ, ಜನ್ಮ ವರ್ಣ ಇಲ್ಲದೆ ಇರುವ ದೇವರನ್ನ ನಾನು ನೋಡ್ತಾ ಇದ್ದೀನಿ. ನನ್ನ ಸ್ವಾಮಿ, ಸರ್ವಸ್ವಾಮಿ ಎಂಬುದಾಗಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಗುಣಗಳಿಂದ ಭಗವಂತನ ಚಿಂತನವನ್ನು ಮಾಡಬೇಕು. ಎಲ್ಲ ಆಗದೇ ಇದ್ರೂ ಇವುಗಳು ಮಾತ್ರ ಬೇಕೇ ಬೇಕು. ಏನು ಬೇಕು? ಗುಣಪೂರ್ಣ, ಸರ್ವ ದೋಷ ದೂರ, ಅಪ್ರಾಪ್ತವಾದ ದೇಹ ಉಳ್ಳವನು, ಸ್ವತಂತ್ರ, ಸರ್ವ ಸಮರ್ಥ, ನಾಶರಹಿತ, ಈ ಪ್ರಧಾನವಾದ ಗುಣಗಳನ್ನು ನಾವು ಚಿಂತನೆ ಮಾಡಬೇಕು ದೇವರಲ್ಲಿ. ಅಂತಹ ಭಗವಂತನ ಚಿಂತನೆ ಬಂದ್ರೆ ಬಹಳ ಮನಸ್ಸಿಗೆ ಸಂತೋಷವಾಗತ್ತೆ. ಅದೇ ನಿಜವಾಗಿಯೂ ನಮಗೆ ಮೋಕ್ಷ ಸಾಧನವಾದ ಮಾರ್ಗದಲ್ಲಿ ವಿಶೇಷವಾಗಿ ಮುಂದೆ ಹೋಗ್ಲಿಕ್ಕೆ ಆಗತ್ತೆ ಆ ಭಗವಂತ ಸ್ವರೂಪ ಧ್ಯಾನ ಮಾಡಿದರೆ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ಅರ್ಜುನ ನಾನು ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತೇನೆ. ಯಾರನ್ನ? ಯಾರು ಈ ರೀತಿಯಾಗಿ ನನ್ನನ್ನ ಎಲ್ಲ ಜಗತ್ತಿನ ಸೃಷ್ಟಿಯನ್ನು ಮಾಡುವನು, ಸಂಹಾರ ಮಾಡುವನು, ಮೋಕ್ಷವನ್ನು ಕೊಡುವನು, ಅಪಾರವಾದ ಮಹಿಮಾ ಉಳ್ಳವನು, ಅಪ್ರಾಕೃತ ಸ್ವರೂಪ ಉಳ್ಳವನು ಎಂಬುದಾಗಿ ಚಿಂತನೆ ಮಾಡುತ್ತಾ ಯಾವ ಜೀವ ತನಗೆ ವಿಹಿತವಾದ ಶಾಸ್ತ್ರಗಳಲ್ಲಿ ವಿಹಿತವಾದ ನಾನಾ ವಿಧವಾದ ಏನು ಕರ್ಮಗಳಿವೆ ಆ ಕರ್ಮಗಳನ್ನ ನನ್ನ ಪೂಜಾರೂಪವಾಗಿ ಚಿಂತನೆ ಮಾಡಿ ಯಾರು ಮಾಡ್ತಾರೋ ಅಂತಹ ವ್ಯಕ್ತಿಯನ್ನು ನಾನು ಸಂಸಾರದಿಂದ ಮುಕ್ತನನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದಾಗ ಇತ್ಯುಕ್ತೋ ವಾಸವಿಪ್ರಾಹ ವ್ಯಾಪ್ತಂತೆ ದರ್ಶ ಏಷಮೇ. ಓ, ಇಷ್ಟು ಅದ್ಭುತವಾಗಿರ್ತಕ್ಕಂತಹ ನಿನ್ನ ಸ್ವರೂಪ ಇದೆಯಲ್ಲ ಕೃಷ್ಣ, ನನಗೂ ಸ್ವಲ್ಪ ತೋರಿಸು ಎಂಬುದಾಗಿ ಕೇಳಿದಾಗ ಅರ್ಜುನನಿಗೆ ಕೃಷ್ಣ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದನ್ನ ಮತ್ತೆ ತಿಳಿಯೋಣ. ಹಾಗಾದ್ರೆ ಒಟ್ಟಾರೆ
ಭಗವಂತ ಹೇಳುವಂತಹ ಚಿಂತನ ಏನು ಅಂತಂದ್ರೆ, ಯಾವಾಗಲೂ ವಿಷ್ಣು ಸರ್ವೋತ್ತಮ, ಸರ್ವಕರ್ತ, ಸ್ವತಂತ್ರ ಎಂಬುದಾಗಿ ಅನುಸಂಧಾನವನ್ನು ಮಾಡುತ್ತಾ ಎಲ್ಲ ಜೀವರಾಶಿಗಳು ತಮಗೆ ವಿಹಿತವಾದ ಕರ್ಮ ಅನುಷ್ಠಾನ ಮಾಡಬೇಕು, ಅದರಿಂದಲೇನೆ ಅವರಿಗೆ ಮೋಕ್ಷವಾಗುತ್ತೆ, ಅಂತಹ ಕರ್ಮವನ್ನೇ ನೀನು ಅನುಷ್ಠಾನ ಮಾಡು ಎಂಬುದಾಗಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಂತಹ ಕರ್ಮಗಳು ಪರಮಾತ್ಮನೇ ನಮ್ಮಿಂದ ವಿಶೇಷವಾಗಿ ಮಾಡಿಸಲಿ, ಆ ಭಗವಂತನ ಆರಾಧನೆಯನ್ನು ಮಾಡಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.